बेळगावी जिल्लेय कित्तूरु तालूकिन एमके हुब्बळ्ळिय नंदीकेश्वर देवस्थानद जात्रा महोत्सवद अंगवागि अति विजृंभणेयिंद ई जात्रेयन्न जरुगिसलागिदे। बेळगे 6 गंटेगे श्री नंदी ध्वजारोहण, नंदीकेश्वर नंदकोल रुद्राभिषेक, वेदमूर्ति शिवानंद गुणिकांत मठ इवरिंद नेरवेरिसलागिद्दु, ಹಾಗೂ ಸಾಯಂಕಾಲ 4ರಿಂದ ನಂದಿಕೇಶ್ವರ ಪಲ್ಲಕ್ಕಿ ಉತ್ಸವ, ನಂದಿಕೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಲಪ್ರಭಾ ನದಿ ತೀರಕ್ಕೆ ತಲುಪಿದೆ। ಸಾಯಂಕಾಲ 6 ಗಂಟೆಗೆ ಪುನಃ ಪಟ್ಟಣದ ಉಳವಿ ಚನ್ನಬಸವೇಶ್ವರ ದೇವಸ್ಥಾನ ತಲುಪಿ ಅಲ್ಲಿ ಮಂಗಳಾರತಿ ಮಾಡಿ ಅಲ್ಲಿಂದ ವಾದ್ಯಮೇಳ ಹಾಗೂ ಸುಮಂಗಲೆಯರ ಆರತಿಗಳೊಂದಿಗೆ ಶ್ರೀ ನಂದಿಕೇಶ್ವರ ದೇವಸ್ಥಾನವನ್ನು ತಲುಪಿದೆ। ಈ ಸಂದರ್ಭದಲ್ಲಿ ಪುರವಂತರಿಂದ ವಡಪುಗಳು ನಡೆದಿದ್ದು ನಂತರ ರಾತ್ರಿ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಸದಾಶಿವಯ್ಯ ಗೋನೆಕಾಂತಿ ಮಠ ವಹಿಸಿದ್ದರು। ಇನ್ನು ಅಧ್ಯಕ್ಷತೆಯನ್ನ ನಂದಿಕೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಅಪ್ಪಣ್ಣ ಸಂಗೈನವರ್ ವಹಿಸಿದ್ದು, ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಬಸಪ್ಪ ಸಂಬನ್ನವರ್, ಕಾರ್ಯದರ್ಶಿಗಳಾದ ಉಮೇಶ್ ಕತ್ತಿ ಉಪಸ್ಥಿತರಿದ್ದರು। ನೇತೃತ್ವವನ್ನ ದೀಪಕ್ ಅಂದಾನಿಮಠ ವಹಿಸಿದ್ದರೆ ಇತ್ತ ವೇದಮೂರ್ತಿಗಳಾದ ಬಾಳಯ್ಯ ಹೊಸಮಠ ಅವರು ಸಹ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾರಿ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು। ಈ ಸ್ಪರ್ಧೆಯಲ್ಲಿ ಶ್ರೀ ರಾಮಲಿಂಗೇಶ್ವರ ಭಜನಾ ಸಂಘ ಹಾಗೂ ಹಾರ್ಮೋನಿಯಂ ಮಾಸ್ಟರ್ ಈಶ್ವರ್ ಹಿರೇಮಠ ಡಗ ಬೈಲಾರಿ ಹುಣಶಿಕಟ್ಟಿ ಸಂಗಡಿಗರು ಭಾಗಿಯಾಗಿದ್ದು, ಇದೇ ಸಂದರ್ಭದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು 25,001 ರೂಪಾಯಿಗಳನ್ನು ಕಿತ್ತೂರು ಭಾಗದ ಶಾಸಕ ಮಹಂತೇಶ್ ದೊಡ್ಡಗೌಡರು ನೀಡಿರುತ್ತಾರೆ। ಪ್ರಥಮ ಬಹುಮಾನ ಮಾತ್ರ ಇದ್ದುದರಿಂದ ಈ ಬಹುಮಾನವನ್ನು ಎರಡು ತಂಡಗಳು ಸಮನಾಗಿ ಹಂಚಿಕೊಂಡಿವೆ। ಭಜನಾ ಸ್ಪರ್ಧೆ ನಿರ್ಣಾಯಕರಾಗಿ ಬಾಳಯ್ಯ ಹೊಸಮಠ ಮತ್ತು ನಂದಿಕೇಶ್ವರ ಭಜನಾ ಮಂಡಳಿ ಹಾಗೂ ಪಟ್ಟಣದ ಗುರು ಹಿರಿಯರು ವಹಿಸಿದ್ದರು। ಈ ಪ್ರಕಾರ ಕಾರ್ಯಕ್ರಮವನ್ನು ಜರುಗಿಸಿ ಜಾತ್ರೆಯನ್ನು ಸಂಪನ್ನಗೊಳಿಸಲಾಗಿದೆ। ಇದೇ ಸಂದರ್ಭದಲ್ಲಿ ಸುತ್ತಲಿನ ಭಕ್ತರು, ಗಜಾನನ ಯುವಕ ಮಂಡಳಿ ಸೇರಿದಂತೆ ಪಟ್ಟಣದ ಗುರು ಹಿರಿಯರು, ಸಕಲ ಸದ್ಭಕ್ತರು ಇದೇ ವೇಳೆ ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ। ಬ್ಯೂರೋ ರಿಪೋರ್ಟ್ ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎಂಕೆ ಹುಬ್ಬಳ್ಳಿ।